ಆಗ್ತಾ ಇದೆ, ಗಮನಕ್ಕೆ ಬಂದಿದೆ ಅಮ್ಮ. ಈಗ ಅದೇ ರೀತಿಯೇ ಪ್ರಕ್ರಿಯೆ, ಅದು ಮೊದಲು ಬೆಂಗಳೂರಿನಲ್ಲಿ ಎಪಿ ಸೆಂಟರ್ ಆಗುತ್ತೆ, ಮತ್ತು ಬೇರೆ ಬೇರೆ ಜಿಲ್ಲೆಗಳು ಗಡಿಭಾಗಗಳಿರ್ಬೋದು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಕ್ರಮೇಣ ಹೆಚ್ಚಾಗ್ತಾ ಇದೆ. ಹೆಚ್ಚಾಗಿ ಅದು ಪ್ಲಾಟ್ಯೂ ಆಗುತ್ತೆ, ಮತ್ತು ಪ್ಲಾಟ್ಯೂ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ 2-3 weeks ಟೈಮ್. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ, ನಿಗಾ ಇಟ್ಟಿದ್ದೇವೆ. ಆಸ್ಪತ್ರೆ ದಾಖಲಾತಿ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಾಗಿದೆ, ಮತ್ತು ಎಲ್ಲಿ ಹೆಚ್ಚು ಆಸ್ಪತ್ರೆಯಲ್ಲಿ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆದರೆ ಆ ರೀತಿಯ ಪರಿಸ್ಥಿತಿ ಇನ್ನೂ ಕೂಡ ಯಾವುದೇ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಬಂದಿಲ್ಲ. ಲಾಸ್ಟ್ 3 days ಯಾರಿಗೆ ರೋಗದ ಲಕ್ಷಣ ಇರೋದಿಲ್ಲ ಅವರಿಗೆ ಈವನ್ ಟೆಸ್ಟನ್ನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ, ಅವ್ರನ್ನ ಬಿಡುಗಡೆ ಮಾಡ್ಬೋದು ಅಂತೇಳಿ ICMR-ನವರು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅನ್ವಯ ಮಾತ್ರ ಮಾಡ್ತಾ ಇದ್ದೀವಿ. ಸರ್, ಒಂದಿಷ್ಟು ಮಕ್ಕಳುಗಳು ಸ್ಕೂಲ್ಗಳಿಗೆ ಹೋಗ್ಬೇಕಿರುತ್ತೆ, ಹಾಸ್ಟೆಲ್ಗಳಿಗೆ, ಅಲ್ಲಿ ರಿಪೋರ್ಟ್ಗಳನ್ನು ಕೇಳ್ತಾ ಇದ್ದಾರೆ ಕಂಪಲ್ಸರಿಯಾಗಿ ತರಬೇಕು ಅಂತ. ಆ ನಿಟ್ಟಿನಲ್ಲಿ ರಿಪೋರ್ಟ್ ಸಿಕ್ತಿಲ್ಲ ಅನ್ನೋಂಥದ್ದು ಅವ್ರ ಕ್ವಶನ್. ಇಲ್ಲ, ಕೊಡ್ತೇವೆ ರಿಪೋರ್ಟ್ಸ್, ಏನು ತೊಂದರೆ ಇಲ್ಲ. ಇವಾಗ ತಾವು ಉದಾಹರಣೆಗೆ ತಾವು ನೋಡಿದರೆ ಜನವರಿಯಲ್ಲಿ 32 ಲಕ್ಷ ಜನರಿಗೆ ಟೆಸ್ಟ್ ಮಾಡಿದ್ದೀವಿ. ನೀವು ಯಾವ ರಾಜ್ಯ ಯಾವುದಾದ್ರೂ ಮಾಡಿದಾರಾ ನೋಡಿ, 32 ಲಕ್ಷ ಜನರಿಗೆ. ಅದಕ್ಕೋಸ್ಕರನೇ ಇಷ್ಟು ಪಾಸಿಟಿವಿಟಿಯನ್ನು ತೋರಿಸ್ತಾ ಇದ್ದೀವಿ. ಅದನ್ನು ICMR ಕೇಂದ್ರ ಸರ್ಕಾರ ಎಲ್ಲ ಕೂಡ ತಾರೀಫ್ ಮಾಡ್ತಾ ಇದೆ. ಯಾಕೆಂದರೆ ಬೇರೆ ರಾಜ್ಯಗಳು ಕೂಡ ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಪ್ರಾರಂಭದಿಂದ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಟೆಸ್ಟನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಮೂರನೇ ಅಲೆ ಎಲ್ಲ ಸೇರಿದರೆ ನಾವು 6 ಕೋಟಿಗಿಂತ ಹೆಚ್ಚು ಟೆಸ್ಟ್ಗಳನ್ನು ಮಾಡಿದ್ದೀವಿ ಇಲ್ಲಿವರೆಗೂ ಕೂಡ. ಸೊ ದಟ್ ಸ್ಪೀಕ್ಸ್ ಅಬೌಟ್ ಟೆಸ್ಟಿಂಗಲ್ಲಿ ಎಲ್ಲಿ ಕೂಡ ನಾವು ಕಡಿಮೆ ಮಾಡಿಲ್ಲ. ಸರ್, ಈಗ ಬೆಂಗಳೂರಲ್ಲಿ ನಿನ್ನೆ ಬೆಂಗಳೂರಲ್ಲಿ ರಾಘವೇಂದ್ರ ಅನ್ನೋರು 8 ತಿಂಗಳಿಂದ ಡೆತ್ ಆಗಿರ್ತಾರೆ ಸರ್. ಆದರೆ ಅವ್ರ ಮಗನ ನಂಬರ್ಗೆ ನಿನ್ನೆ ಸೆಕೆಂಡ್ ಡೋಸ್ ಆಗಿದೆ ಅಂತ ಮೆಸೇಜ್ ಬರ್ತಿದ್ದೆ. ಇದ್ರೆ ಕೊಡಿ, ಅದೇನೋ ಅವ್ರು ಟೆಕ್ನಿಕಲ್ ಹೆಚ್ಚಿದ್ರೆ ಸರಿ ಮಾಡಿಸ್ತೀನಿ. ಯಾವುದೋ ಒಂದೆರಡು ಪ್ರಕರಣಗಳ ಆ ಥರ ಆಗಿರ್ಬೋದು, ಗೊತ್ತಿಲ್ಲ. ಸರ್, ನೆಕ್ಸ್ಟ್ ಸಭೆಯಲ್ಲಿ ಏನಾದರೂ ಒಂದಿಷ್ಟು ರಿಯಾಯಿತಿಗಳು ಸಿಗ್ಬೋದು ಸರ್? 50-50 ನೈಟ್ ಕರ್ಫ್ಯೂ ಅವಧಿ ಏನಾದರೂ ಸ್ವಲ್ಪ ಹತ್ರದಿಂದ. ಗೊತ್ತಿಲ್ಲ ಇವರೇ, ಇನ್ನು ನೀವೇ ಒಂದು ಕಡೆ ಕೇಳ್ತೀರಿ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಾ ಇದೆ, ಏನು ಕ್ರಮ ತಗೊಳ್ತೀರಿ ಅಂತೀರಿ. ಇನ್ನೊಂದು ಕಡೆ ನೀವು ಹೇಳ್ತೀರಿ 50-50 ಕಡಿಮೆ ಮಾಡ್ತೀರಾ ಅಂತ. ಸೊ ಯಾವ್ದು ಮಾಡ್ಬೇಕು ಹೇಳಿ. ಸಭೆ ಆದಾಗ ಖಂಡಿತವಾಗಿಯೂ ಸಭೆ ಆದ್ಮೇಲೆ ಏನ್ ತೀರ್ಮಾನ ಆಗ್ತದೆ ನಿಮ್ಗೆ ಹೇಳ್ತೀನಿ. ಸರ್, ಈಗ ಸಚಿವ ಸಂಪುಟ ವಿಚಾರ ಸಾಕಷ್ಟು ಚರ್ಚೆ ಆಗಿದೆ ಸರ್. ಅಂದ್ರೆ ಬಿಜೆಪಿ ಬಂದು ಸಚಿವರಾಗಿರೋರು ಸೇರಿ ಎಲ್ಲರನ್ನು ಪಕ್ಷ ಸಂಘಟನೆಗೆ ಬಳಸ್ಕೋಬೇಕು ಅಂತ ಒಂದಷ್ಟು ವಿಚಾರಗಳು ಹೈಕಮಾಂಡ್ ಸೂಚನೆ ಅಂತ ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಈಗ ಹೈಕಮಾಂಡ್ ತೀರ್ಮಾನ ಅಂತಿಮ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರು ಹೈಕಮಾಂಡು ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧರಿರಬೇಕಾಗ್ತದೆ. ಯಾವ ತೀರ್ಮಾನ ತೆಗೆದುಕೊಂಡು ನಾನು ಸ್ವಾಗತವನ್ನು ಮಾಡ್ತೇನೆ.